ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಹೃನ್ಮನದಲ್ಲಿ ಸ್ಮರಿಸಿಕೊಂಡು ಶ್ರೀ ಬಸವಾವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯದ ಹೃದಯ, ಇದರಲ್ಲಿ ಬೆಳಕಿದೆ, ಬದುಕಿನ ದಾರಿ ಇದೆ, ಸಮಸ್ಯೆಗೆ ಸಮಾಧಾನ ಇದೆ. ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಶಿವಯೋಗದ ತುಟ್ಟ ತುದಿಗೆ ಏರಿದಂತಹ ಒಬ್ಬ ಮಹಾನುಭಾವರು. ಅವರು ತಮ್ಮದಾದಂತಹ ಒಂದು ವಚನದಲ್ಲಿ ಹೇಳ್ತಾರೆ, ಅಲ್ಲಿ ಅವಲೋಕನ ಮಾಡ್ಕೊಳ್ತಾರೆ, ದೇಹ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ದೇಹ ನಾನೆಂದು ನಂಬಿದೆ ಎಲೆಮನವೇ. ಮನಸ್ಸಿಗೆ ಅಲ್ಲಿ ಒಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಆ ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ದೇಹವೇ ನಾನೆಂದು ನಂಬಿದೆ ಎಲೆಮನವೇ, ದೇಹದಲ್ಲಿಯ ಗುಣಗಳು ನಿನ್ನಲ್ಲಿಲ್ಲ ಕಂಡಯ್ಯ ಮನವೇ. ಪೃಥ್ವಿಯ ಗುಣ ಶಾಂತಿ, ಉದಕದ ಗುಣ ಸ್ವಾದ, ಅಗ್ನಿಯ ಗುಣ ಸರ್ವಭಕ್ಷಣ, ವಾಯುವಿನ ಗುಣ ನಿರ್ಮಲತ್ವ, ಆಕಾಶದ ಗುಣ ನಿರ್ವಯಲು. ಈ ಪಂಚತತ್ವದ ಗುಣ ನಿನ್ನಲ್ಲಿರಲು ನೀನೇ ಪಂಚಮುಖ ನೋಡ ಮನವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತಹ ವಿಚಾರವನ್ನು ಇಲ್ಲಿ ತಮ್ಮ ವಚನದ ಮೂಲಕ ಇಲ್ಲಿ ಸಂದೇಶ ಕೊಡ್ತಾ ಇದ್ದಾರೆ. ಈ ಮಾನವ ಈ ದೇಹನೇ ನಾನು ದೇಹನೇ ನಾನು ಎನ್ನುವಂತಹ ವ್ಯಾಮೋಹದಲ್ಲಿ ಆ ದೇಹ ನಾನು ಅಂತ ದೇಹವನ್ನು ಪ್ರೀತಿಸ್ತಾನೆ ಹೊರತು ಈ ದೇಹ ಯಾವುದರಿಂದ ಆಗಿದೆ, ಪಂಚತತ್ವಗಳಿಂದ ಅಂದರೆ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹ. ದೇಹ ನಾನು ನಾನು ಅಂತ ಹೇಳ್ತೀಯಲ್ಲ, ಈ ಪಂಚಭೂತಗಳಲ್ಲಿರುವಂತಹ ಗುಣ ನಿನ್ನಲ್ಲಿವೆಯಾ? ಅವರು ಮತ್ತೆ ಹೇಳ್ತಾರೆ, ಪೃಥ್ವಿಯ ಗುಣ ಶಾಂತಿ. ಪೃಥ್ವಿ, ಅಪ್ಪು, ತೇಜ್, ವಾಯು, ಆಕಾಶ, ಈ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹದ ಗುಣಗಳು ನಿನ್ನಲ್ಲಿವೆಯಾ? ನೀನು ಒಂದ್ಸಾರಿ ವಿಚಾರ ಮಾಡು ಮನುಜ ಎನ್ನುವಂತಹ ವಿಚಾರವನ್ನು ಇಲ್ಲಿ ವಚನಗಳ ಮೂಲಕ ಸಂದೇಶ ಕೊಡ್ತಾ ಇದ್ದಾರೆ ಶರಣರು. ದೇಹವೇ ನಾನು ಅಂತ ಅನ್ಕೊಂತಾ ಇದೆಯಲ್ಲ, ಪಂಚಭೂತಗಳಿಂದ ಈ ದೇಹ ನಿರ್ಮಾಣ ಆಗಿದೆಯಲ್ಲ, ಈ ಪೃಥ್ವಿಯ ಗುಣ ಯಾವುದಪ್ಪ ಅಂದರೆ ಶಾಂತಿ, ಹಾಗೂ ಉದಕದ ಗುಣ ಯಾವುದು ಅಂದರೆ ಸ್ವಾದ. ಈ ಪೃಥ್ವಿಯ ಗುಣ ಒಂದು ಶಾಂತವಾದ ಮನಸ್ಸು, ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಈ ಪೃಥ್ವಿ. ಯಾಕೆಂದರೆ ಪೃಥ್ವಿಯ ತತ್ವ ನಿನ್ನ ದೇಹದಲ್ಲಿ ಅಡಗಬೇಕು, ಪೃಥ್ವಿಯಿಂದ ಈ ದೇಹ ನಿರ್ಮಾಣ ಆಗಿದೆ. ಅದರಂತೆ ಇಲ್ಲಿ ಅಪ್ಪು ನೀರು ಸರ್ವಸ್ವಾದದ ಮೂಲ ರುಚಿ ನೀರು. ನಮಗೆ ನೀರಡಿಕೆ ಆದಾಗ ಬಾದಾಮಿ ಹಾಲು ಬೇಕಾಗಂಗಿಲ್ಲ ಶರಣರೆ, ನೀರೇ ಬೇಕು. ಅಂದರೆ ಆ ನೀರಿನ ಮೂಲ ಸ್ವಾದ ಏನಿದೆಯಲ್ಲ, ಆ ಸ್ವಾದ ಅಂದರೆ ಅಂತಹ ಒಂದು ಗುಣ ನಿನ್ನಲ್ಲಿ ಇದೆಯಾ? ವಿಚಾರ ಮಾಡು ಮನಸ್ಸೇ ಎಂದು ಆ ಮನಸ್ಸಿಗೆ ಆ ಒಂದು ವಿಚಾರವನ್ನು ಇಡ್ತಾ ಇದ್ದಾರೆ. ಅದರಂತೆ ಅಗ್ನಿ, ಪೃಥ್ವಿ, ಅಪ್ಪು, ತೇಜ್. ತೇಜ್ ಅಂದರೆ ಇಲ್ಲಿ ಅಗ್ನಿ. ಅಗ್ನಿಯ ಗುಣ ಸರ್ವಭಕ್ಷಣ, ಎಲ್ಲ ದುರ್ಗುಣಗಳನ್ನು ಭಕ್ಷಣ ಮಾಡುವಂತಹ ಆ ಒಂದು ತತ್ವ ನಿನ್ನಲ್ಲಿ ಇದೆನಾ, ತತ್ವ ಇದೆನಾ? ಇಲ್ಲ. ಇಲ್ಲಿ ಹೇಳ್ತಾರೆ ಮತ್ತೆ, ಹಾಗೂ ವಾಯುವಿನ ಗುಣ ನಿರ್ಮಲತ್ವ. ಅಂದರೆ ವಾಯು ಇಲ್ಲದೇ ಯಾವುದೇ ಒಂದು ನಿರ್ಮಲ ತತ್ವ ಅಲ್ಲಿ ಬರೋದಿಲ್ಲ, ಅಂತಹ ಗುಣ ನಿನ್ನಲ್ಲಿ ಇದೆಯಾ? ಆಕಾಶದ ತತ್ವ ಬಯಲು, ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಟು ತಾನು ಇಲ್ಲದಂತೆ ಇರುವುದೇ ಆಕಾಶ ತತ್ವ. ಇಂತಹ ಸರ್ವಾರ್ಪಣ ಗುಣ ನಿನ್ನಲ್ಲಿ ಇದೆಯಾ ಅಂತ
ತಮ್ಮ ಮನಸ್ಸಿಗೆ ಇಲ್ಲಿ ಪ್ರಶ್ನೆಯನ್ನು ಹಾಕಿಕೊಳ್ತಾ ಇದ್ದಾರೆ ಶರಣ ಬಂಧುಗಳೇ. ಈ ಎಲ್ಲ ಗುಣಗಳು ನಿನ್ನಲ್ಲೂ ಇವೆ ಅಂದರೆ ನೀನೇ ಪಂಚಮುಖದ ಪರಶಿವ ನೋಡ. ಈ ಗುಣಗಳನ್ನು ನೀ ಅಳವಡಿಸ್ಕೊಂಡು ಬಿಟ್ರೆ ನೀನೇನಾಗ್ತೀಯ ಅಂದರೆ ಮಹಾದೇವನೇ ಆಗಕ್ಕೆ ಸಾಧ್ಯತೆ ಇದೆ. ಇಲ್ಲಿ ದಯೆ, ಕರುಣೆ, ಕ್ಷಮೆ, ಆ ಸರ್ವ ದುರ್ಗುಣಗಳನ್ನು ನಾಶ ಮಾಡುವಂತಹ, ಭಕ್ಷಣ ಮಾಡುವಂತಹ ಅಗ್ನಿ ತತ್ವ, ನಿರ್ಮಲ ಮಾಡುವಂತಹ ವಾಯು ತತ್ವ ಎಲ್ಲವನ್ನ ಅವಕಾಶ ಕೊಟ್ಟು ಕೂಡ ಮಾಡಿಯೂ ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಪ್ಪ ಬಸವಣ್ಣವರು ಹೇಳ್ತಾರೆ. ಅಂತಹ ಗುಣಗಳೇನಾದರೂ ನಿನ್ನಲ್ಲಿದೆಯಾ? ಆ ಗುಣಗಳಲ್ಲಿ ನಿನ್ನಲ್ಲಿದ್ದರೆ ದೇಹ ನಾನು ನಾನು ಅಂತ ನೀ ಹೆಮ್ಮೆಯಿಂದ ಹೇಳ್ಕೊ. ಇವ್ಯಾವ ಗುಣಗಳೂ ನಿನ್ನಲ್ಲಿ ಇಲ್ಲ ಅಂತಂದರೆ ದೇಹ ನೀನು ಅಂತ ಯಾಕೆ ಹೇಳ್ಕೊಂತ ಇದೀಯ ಮನಸ್ಸೇ? ಹೇಳ್ತಾ ಇದ್ದಾರೆ ಇಲ್ಲಿ, ನಿನ್ನ ಯೌವನ, ನಿನ್ನ ಐಶ್ವರ್ಯ, ಕೀರ್ತಿಯ ಬಗ್ಗೆ ಹೆಮ್ಮೆ ಪಡಬೇಡ. ನಾವು ಯಾತಕ್ಕೋಸ್ಕರ ಬಡದಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮಗೆ ಯೌವನ ಶಾಶ್ವತವಾಗಿರ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಹಾಗೂ ಐಶ್ವರ್ಯ ಸಂಪತ್ತು ಶಾಶ್ವತವಾಗಿರ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಕೀರ್ತಿಯ ಬಗ್ಗೆ ಕೂಡ ನಾನು ಇದೇ ರೀತಿ ಅಧಿಕಾರದಲ್ಲಿರ್ತೀನಿ, ಇದೇ ಕೀರ್ತಿ ನನ್ನ ಕೊನೆವರೆಗೂ ಇರ್ತದೆ ಅಂತ ನೀನು ಅಂದ್ಕೊಂಡಿರ್ತೀಯ. ಆದರೆ ಕಾಲನೆಂಬ ರಾಕ್ಷಸ ಕ್ಷಣ ಮಾತ್ರದಲ್ಲಿ ಅದನ್ನೆಲ್ಲ ಕಬಳಿಸುತ್ತಾನೆ. ಯಾವ ಸಮಯದಲ್ಲಿ ಏನು ಆಗ್ತದೆಯೋ ನಮಗೆ ಗೊತ್ತಿಲ್ಲ, ನಮ್ಮ ಭವಿಷ್ಯ ನಮಗೆ ಗೊತ್ತಿಲ್ಲ. ಸಂಪತ್ತು ಕೂಡ ಈ ಕ್ಷಣ ಇದ್ದ ಸಂಪತ್ತು ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಈ ದಿನ ಲಕ್ಷಾಧಿಪತಿ ಆದವನು ನಾಳೆ ಭಿಕ್ಷಾಧಿಪತಿ ಆಗ್ಬೋದು. ಇಂತಹ ಒಂದು ಕೀರ್ತಿ ಅಧಿಕಾರ ಯಾವಾಗ ನಾವು ಕುರ್ಚಿಯಿಂದ ಕೆಳಗಿಳಿತೀವೋ, ಯಾವಾಗ ನಮಗೆ ಆ ಕೀರ್ತಿ ಕೈ ಕೊಡ್ತದೋ, ಆ ಕಾಲನೆಂಬ ರಾಕ್ಷಸ ಇದ್ದಾನಲ್ಲ ಯಾವ ರೀತಿಯಲ್ಲಿ ನಮ್ಮನ್ನು ಯಾವ ಕ್ಷಣದಲ್ಲಿ ಯಾವ ಹಂತಕ್ಕೆ ತಳ್ತಾನ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಪಂಚಭೂತಗಳಿಂದ ನಿರ್ವಾಣವಾದಂತಹ ನಿರ್ಮಾಣವಾದ ಈ ದೇಹದ ಸತ್ವಗುಣಗಳನ್ನು ಅರ್ಥ ಮಾಡಿಕೋ ಮನಸ್ಸೇ. ಇಂದ್ರಿಯಗಳ ದಾಸನಾಗಿ ವಿಷಯ ವಾಸನೆಗಳಿಗೆ, ಇಂದ್ರಿಯಗಳೇ ಹೇಳದಂತೆ ಕೇಳೋದು ಬೇಡ ನೀನು. ವಿಷಯ ವಾಸನೆಗಳಿಗೆ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮೂಗು, ಬಾಯಿ, ಕಣ್ಣು, ಚರ್ಮ, ಕಿವಿ, ಇವು ಹೇಳಿದಂತೆ ನೀ ಕೇಳ್ತಾ ಪೃಥ್ವಿ ತತ್ವಗಳನ್ನು, ಅಗ್ನಿ ತತ್ವಗಳನ್ನು, ವಾಯು ತತ್ವಗಳನ್ನು ನೀನು ಅಳವಡಿಸಿಕೊಂಡೇ ಆದರೆ ನಿನ್ನ ಮನವೇ ನೀನೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೀನೇ ಪರಮಾತ್ಮ ಆಗಕ್ಕೆ ಸಾಧ್ಯತೆ ಇದೆ. ಈ ಪರಮಾತ್ಮನ ಲೀಲೆ, ಪರಮಾತ್ಮನ ಆಟ ಹೇಳೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಎಂತಹ ಒಂದು ಸಂಬಂಧ, ವಿಶ್ವದ ರಚನೆ ಪರಮಾತ್ಮ ಯಾವ ರೀತಿ ನಮಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಅರಿತರೆ ಶರಣ, ಮರೆತರೆ ಮಾನವ. ನೀನು ಇದನ್ನೆಲ್ಲ ಅರ್ಥಕೊಂಡು ನೀ ಜೀವನದಲ್ಲಿ ಅರಿವನ್ನು ಮೂಡಿಸ್ಕೊಂಡು ಅಂದರೆ ಇಲ್ಲಿ ಏನಾಗ್ತದೆ, ನೀನು ಶರಣ ಆಗ್ತೀಯ. ಇದೆಲ್ಲ ಮರೆತು ಪಶು ಪಕ್ಷಿಗಳಂತೆ ಬಾಳಿದೆ ಆದರೆ ನೀನು ಕೂಡ ಒಂದು ಪ್ರಾಣಿ ಬದುಕಿ ಹೋದಂಗೆ ಹೋಗಬೇಡ. ಯಾಕೆಂದರೆ ಮನುಷ್ಯ ಜನ್ಮವೇ ಅರಿವಿನ ಜನ್ಮ, ಅರಿವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದೆ. ಇಲ್ಲಿ ಹೇಳ್ತಾರೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಅದರಲ್ಲೇನಿದೆ ತೊಗಲಿನ ಹೊದಿಕೆ. ಕಾಮಾದಿ ಬಯಕೆಗಳು ತುಂಬಿದವೆ ಎನ್ನುವಂತಹ ತತ್ವವನ್ನು ಮಹಾತ್ಮರು ಇಲ್ಲಿ ಹೇಳ್ತಾರಲ್ಲ. ಇಲ್ಲಿ ಒಬ್ಬ ಶರಣರು ಹೇಳ್ತಾರೆ ನೋಡಪ್ಪ ದೇಹ ಅಂದರೆ ಹೇಗಿದೆ, ಹೊರಗಿನ ರೂಪವನ್ನು ನೋಡು ನೀನು. ದೇಹ ದೇಹ ಅಂಥೇಳಿ ನೀನು ಪ್ರೀತಿ ಮಾಡ್ತೀಯಲ್ಲ, ನೀ ದೇಹಕ್ಕಾಗಿ ಕೊನೆಯವರೆಗೂ ಮಾಡಬಾರದ ಆ ಕೃತ್ಯಗಳನ್ನು ಮಾಡ್ತೀಯಲ್ಲ ದೇಹದ ಸುಖಕ್ಕಾಗಿ. ದೇಹ ಅಂದರೆ ಏನು ಅಂತ ಸ್ವಲ್ಪ ಅರಿವು ಮಾಡ್ಕೋ. ಇಲ್ಲಿ ಹೇಳ್ತಾರೆ ದೇಹ ಅನ್ನೋದು ಎಲುವಿನ ಪಂಜರ, ಸುಮ್ಮನೆ ಸ್ವಲ್ಪ ಅವಲೋಕನ ಮಾಡ್ಕೋ ನೀನು. ದೇಹದಲ್ಲಿ ಏನಿದೆ, ಮೇಲೆ ಚರ್ಮದ ಒಂದು ಹೊದಿಕೆ ಇರೋದ್ರಿಂದ ಇವೆಲ್ಲ ನಮಗೆ ಕಾಣ್ತಾ ಇಲ್ಲ. ದೇಹ ಅನ್ನೋದು ಏನಿದೆ ಅಂದರೆ ಒಂದು ಎಲುಬಿನ ಪಂಜರ, ಕರುಳಿನ ಜಾಳಿಗೆ. ಶರಣರ ವಚನ ಇದು, ಎಲುಬಿನ ಪಂಜರ, ಕರುಳಿನ ಜಾಳಿಗೆ, ಅಮೇಧ್ಯದ ಹುತ್ತು, ಮೂತ್ರದ ಬಾವಿ, ಶ್ಲೇಷ್ಮದ ಕೆಸರು,
ಜೀವಿನ ಸೇನೆ, ನೆತ್ತರದ ಮಡು, ನಾಡಿಗಳ ಸುಪ್ತಾವಳಿ, ನೆಣವಿನ ನೆಣಜಂತ್ರ, ಮಾಂಸದ ಪುಟ್ಟಿಯ ತೆಪ್ಪ, ಅತಿ ಹೇಯದ ಮಲಿನ ಅಸ್ಥಿ ರೋಮ, ತೊಗಲ ಪಾಕುಳ, ಕ್ರಿಮಿಯ ಸಂಕುಳ, ಉತ್ಪತ್ತಿ ಸ್ಥಿತಿ ಲಯದ ಬೀಜ, ರೇತು ರಜಸ್ಸಿನಲ್ಲಿ ಜನಿತ, ಆದಿವ್ಯಾಧಿಯ ತವರುಮನೆ, ವಿಷಯದ ಭಯ, ದುಃಖದ ಸಾಗರ, ಮೋಹದ ಬಲೆ, ತೋರಿ ಕೆಡುವ ತನು, ಇದು ನೀನೆಂದು ನಿನ್ನದೆಂದು ಮಾಡಬಾರದ ಪಾಪವ ಮಾಡಿ ಮುಚ್ಚಿ ಹಸಿ ಹೊದಿಸಿ ಈ ದೇಹಗೊಂಡು ಮರುಗುವೆ. 12ನೇ ಶತಮಾನದಲ್ಲಿ ಎಲ್ಲ ಶರಣರು ಕೂಡ ಅಂತರಂಗದ ಒಂದು ಆತ್ಮಾವಲೋಕನಕ್ಕೆ ಇಳಿದಾಗ ಈ ದೇಹ ಅಂದ್ರೇನು, ಈ ಮನಸ್ಸು ಅಂದ್ರೇನು, ನಾ ಹುಟ್ಟಿ ಬಂದಿರೋದು ಯಾತಕ್ಕೋಸ್ಕರ ಎನ್ನುವಂತಹ ವಿಚಾರವನ್ನು ಅಲ್ಲಿ ನಮಗೆ ಆ ದೇಹದ ವ್ಯಾಮೋಹ ಹರಿದು ಹೋಗೋಕ್ಕಾಗಿ ಅಲ್ಲಿ ಆ ಅಂತರಾತ್ಮಕ್ಕೆ ಜಾಗೃತಿಯನ್ನು ತೋರ್ತಾ ಇದ್ದಾರೆ. ನೋಡಿ ಶರಣ ಬಂಧುಗಳೇ, ಇಲ್ಲಿ ಏನಾಗಿದೆ ಅಂದರೆ ಈ ದೇಹ ಯಾವ ಥರದ ಹೇಯವಾದ ಒಂದು ಇದು, ಆದರೆ ಈ ಒಂದು ದೇಹವನ್ನು ಪ್ರಸಾದಕಾಯವನ್ನಾಗಿಯೂ ಮಾಡ್ಕೋಬೋದು. ಹೇಗೆ ಅಂತಂದರೆ ದೇಹನೇ ನೀನು ಅನ್ಬೇಡ, ಅದರ ಆ ಪೃಥ್ವಿ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಆ ದೇಹಕ್ಕೆ ಆ ಪಂಚಭೂತಗಳ ಗುಣತತ್ವಗಳನ್ನು ನೋಡು, ನೀನು ಒಳಗಿನ ಅಂತರಾಳಕ್ಕೆ ಇಳಿದು ನೋಡು, ಹೊರಗೆ ನೋಡಬೇಡ ನೀನು. ಯಾಕೆಂದರೆ ಇದೆಲ್ಲ ಏನು ಅಂದರೆ ಮೂತ್ರದ ಬಾವಿ ಅಂತಾರೆ. ತೋರಿ ಕೆಡುವ ತನು ಅಂದರೆ ಈಗಿದ್ದಂಥ ದೇಹ ಇನ್ನೊಂದು 10 ವರ್ಷಕ್ಕೆ ಇರಲ್ಲ, ಮತ್ತೊಂದು 10 ವರ್ಷಕ್ಕೆ ಇರಲ್ಲ, ಸೊರಗ್ತಾ ಹೋಗ್ತದೆ, ಶಕ್ತಿ ಕುಂತಾ ಹೋಗ್ತದೆ. ನಾವು ಯೌವನದಲ್ಲಿ ಇದ್ದಂತಹ ಒಂದು ರೂಪ, ಒಂದು ಶಕ್ತಿ ಮುಪ್ಪಿನಲ್ಲಿ ಇರೋದಿಲ್ಲ ಶರಣರೆ. ಅದಕ್ಕೆ ಇದು ತೋರಿ ಕೆಡುವ ದೇಹ ತೋರ್ತದೆ. ಮಗು ಇದ್ದಾಗ ತುಂಬ ಮುದ್ದಾಗಿ ಕಾಣ್ತೀವಿ, ಯಾವುದೇ ಕಲ್ಮಶವಿಲ್ಲಂತಹ ಒಂದು ಮುಗ್ಧ ಮಗುವಿನಲ್ಲಿ ಏನೋ ಒಂದು ಆನಂದ ಸಿಗ್ತಾ ಇರ್ತದೆ. ಯೌವನ ಬಂದಾಗ ನಾನು ಇದೇ ರೀತಿ ಇರ್ತೀನಿ, ನಾ ಸಾಯೋದೇ ಇಲ್ವನೋ ಅಂತ ಬದುಕ್ತಾ ಇರ್ತೀವಿ, ನಾವು ಯೌವನ ಇದೇ ರೀತಿ ಇರ್ತದನೋ ಅಂತ ಬದುಕ್ತಾ ಇರ್ತೀವಿ. ಆದರೆ ಆ ಕಾಲನೆಂಬ ಆ ಒಂದು ವಶಕ್ಕೆ ಸಿಲುಕಿ ದೇಹ ಕರಗ್ತಾ ಹೋಗ್ತದೆ. ಇಂಥ ದೇಹವನ್ನು ನೀನು ನಾನು ನನ್ನದೆಂದು ಅಲ್ಲಿ ಮೆಚ್ಚಿಕೊಂಡು ಮಾಡಬಾರದ ಕೃತ್ಯಗಳನ್ನು ಮಾಡಿ ಏನು ಮಾಡ್ತಾ ಇದ್ದೀವಿ ದೇಹದ ಪೋಷಣೆಗಾಗಿ? ಇಲ್ಲಿ ಯಾವುದೇ ಒಂದು ಅಲ್ಲಿ ಹೇಳ್ತಾರೆ ಮಾಡಬಾರದ ಕೃತ್ಯ ಮಾಡಿ ನಾವು ಏನು ಮಾಡಿಲ್ಲ ಅಂತ ಅಲ್ಲಿ ಮುಚ್ಕೊಳಂಗಿಲ್ಲ. ಇಲ್ಲಿ ಅಪ್ಪ ಬಸವಣ್ಣನವರು ಒಂದು ವಚನದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ, ಹರನೆ ಕುಳಿತಿದ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದರೆ ನುಡಿವ ಇಮ್ಮನವಾದರೆ ನುಡಿಯ, ಆಣೆಗೆ ಸೋಲ ಅರ್ಧಾಣೆಗೆ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ, ನರರ ಪಾಪ ಪುಣ್ಯವನ್ನು ನರರ ಸೆರಗಿಲಿ ಕಟ್ಟಿ ಅಂತ ಹೇಳ್ತಾರೆ ಮಹಾತ್ಮರು. ಹಾಗೆ ಯಾವುದಕ್ಕೂ ಅಲ್ಲಿ ಒಂದು ಚೌಕಾಶಿ ಅಂತಾರಲ್ಲ, ಚೌಕಾಶಿನೇ ಇಲ್ಲ ಪರಮಾತ್ಮನಲ್ಲಿ. ನಾನು ಮಾಡಿದ ಕರ್ಮವನ್ನು ನಾನು ಉಣ್ಲೇಬೇಕು. ಇದಕ್ಕೆ ಒಂದು ದೃಷ್ಟಾಂತ ನೆನಪಿ ಬರ್ತಾ ಇದೆ. ಶರಣ ಬಂಧುಗಳೇ, ಇಬ್ಬರು ಸ್ನೇಹಿತರು ಇರ್ತಾರೆ. ಅವರು ಮಕ್ಕಳು ತಂದೆ ತಾಯಿ ಚೆನ್ನಾಗಿ ಓದಲಿ ಅಂಥೇಳಿ ಒಂದು ಪೇಟೆಗೆಲ್ಲ ಕಳಿಸ್ತಾರೆ. ಕಳಿಸಿದಾಗ ಅಲ್ಲಿ ವಿದ್ಯೆಯನ್ನು ಕಲ್ತು ಬರ್ತಾರೆ. ಇವರು ತಂದೆ ತಾಯಿ ವ್ಯವಸಾಯ ಬೇಸಾಯ ಮಾಡಿಕೊಂಡು ಇರ್ತಾರೆ. ಮಕ್ಕಳಿಗಾಗಿ ಸಾಲ ಮೂಲ ಮಾಡಿ ಓದೋಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಕಳಿಸ್ಕೊಡ್ತಾರೆ. ಅವರು ಓದನ್ನು ಮುಗಿಸ್ಕೊಂಡು ಮನೆ ಬರ್ತಾರೆ. ನೌಕರಿ ಇರೋದಿಲ್ಲ, ಇನ್ನು ಕೆಲಸ ಸಿಕ್ಕಿರೋದಿಲ್ಲ. ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ಒಂದಿದ್ದು ಅಲ್ವಾ. ತಂದೆ ತಾಯಿ ಮತ್ತು ಮುಪ್ಪಿನಲ್ಲಿ ದುಡಿಯೋದೆ ಇವ್ರು ಕೂತ್ಕೊಂಡು ತಿನ್ನೋದೆ ಈ ರೀತಿಯಾಗಿ ಮಾಡ್ತಿರ್ಬೇಕಾದ್ರೆ ಊರಿನ ಜನ ಎಲ್ಲ ಬೈತಾರೆ, ಏನು ನೀನು ತಂದೆ ತಾಯಿ ಇಷ್ಟೆಲ್ಲ ದುಡಿತಾ ಇದ್ದಾರೆ, ಕೂತ್ಕೊಂಡು ತಿಂತಾ ಇದ್ದೀರಲ್ಲ, ಕೆಲಸ ಮಾಡೋಕ್ಕೆ ಕಾಯ್ಕ ಮಾಡೋಕ್ಕೆ ಬರಲ್ವಾ ನಿಮಗೆ ಅಂಥೇಳಿ ಬೈದಾಗ ಅವ್ರಿಗೆ ಅನ್ನಿಸ್ತದೆ, ಛಿ ಇದೇನು ಊರಿನ ಜನರ ಹತ್ರ ಎಲ್ಲ ನಾವು ಬಯಸ್ಕೊಂಡು ಯಾವ ರೀತಿ ಬಾಳಬೇಕು, ಇಲ್ಲಿ ಇರೋದೇ ಬೇಡ, ಯಾವುದಾದ್ರೂ ಪಟ್ಟಣಕ್ಕೆ ಹೋಗೋಣ ಅಂಥೇಳಿ ದೂರದ ಒಂದು ಊರಿಗೆ ಹೋಗ್ತಾರೆ.
ದೂರದ ಊರಿಗೆ ಹೋದಾಗ ಅಲ್ಲಿ ಒಂದು ಯಾವುದೋ ಕೆಲಸ ಹೋದ ತಕ್ಷಣ ಕೆಲಸ ಸಿಗಬೇಕಲ್ಲ ಅಲ್ಲಿ ಒಂದು ಮನೆ ಕಟ್ಟಡ ನಡೀತಾ ಇರ್ತದೆ ಆ ಮನೆ ಕಟ್ಟಡ ನಡೀತಾ ಇರಬೇಕಾದ್ರೆ ಅಲ್ಲಿ ಕೂಲಿ ಕೆಲಸಕ್ಕೆ ಸೇರ್ಕಂತಾರೆ ಅವರ ನಿಷ್ಠೆಯ ಒಂದು ಕೆಲಸವನ್ನ ನೋಡಿ ಒಂದು ಬರೆದುಕೊಳ್ಳುವಂತ ಒಂದು ಕ್ಲರ್ಕ್ ಕೆಲಸವನ್ನ ಕೊಡ್ತಾರೆ ನಂತರ ಕಾಂಟ್ರಾಕ್ಟ್ ಮಾಡ್ತಾರೆ ಈ ರೀತಿಯಾಗಿ ಬೆಳೆದು ಬೆಳೆದು ದೊಡ್ಡವರಾಗ್ತಾರೆ ಅಷ್ಟರಲ್ಲಿ ಒಂದು 2 ವರ್ಷ 3 ವರ್ಷ ಆಗಿರ್ತದೆ ಬಹಳ ಹಣವನ್ನ ಮಾಡ್ಕೊಂಡು ಈಗ ನಾವು ತಂದೆ ತಾಯಿಯನ್ನ ನಾವು ಸಾಕಬೇಕು ನಾವು ನೋಡಬೇಕು ಊರಿನ ಜನರ ಹತ್ರ ನಾವು ಶಾಭಾಷಿ ತಗೋಬೇಕು ಎನ್ನುವ ವಿಚಾರದಿಂದ ಊರಿಗೆ ಬರ್ತಾ ಇರ್ತಾರೆ ಇಬ್ರು ಟ್ರೈನ್ ಹತ್ತಿರ್ತಾರೆ ಟ್ರೈನ್ ಹತ್ತಿದಾಗ ಇಬ್ರು ಗೆಳೆಯಂದ್ರು ಸಕತ್ತಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಾಗ ಆವಾಗ ನೋಡಿ ಒಂದು ದುಷ್ಟ ವಿಚಾರ ಒಬ್ಬನಿಗೆ ಬರ್ತದೆ ನೋಡು ಈ ಊರಿಗೆ ಹೊರಟಿದೀವಿ ನಾವು ನಾನು ಲಕ್ಷಾಂತರ ಗಳಿಸಿದೀನಿ ಇವನು ಲಕ್ಷಾಂತರ ಗಳಿಸಿದಾನೆ ಇವನು ಏನಾದರೂ ಇಲ್ಲಿ ಮಾಡಿಬಿಟ್ರೆ ಅವನ ದುಡ್ಡು ನನಗೆ ಬರುತ್ತಲ್ಲ ಎನ್ನುವಂತ ಒಂದು ದುಷ್ಟ ವಿಚಾರ ನೋಡಿ ಈ ಒಂದು ತನಗಾಗಿ ತನ್ನ ಸುಖಕ್ಕಾಗಿ ಆ ಗೆಳೆಯನ ಅವನು ಏನು ಮಾಡ್ತಾನೆ ಅಲ್ಲಿ ನಿಂತು ಆ ಟ್ರೈನ್ ಅಲ್ಲಿ ನಿಂತು ಹೋಗಬೇಕಾದ್ರೆ ಆ ಟ್ರೈನ್ ನಿಂದ ಕೆಳಕ್ಕೆ ತೂಕಿ ಬಿಡ್ತಾನೆ ಅವನ ಹಣವನ್ನು ತಾನು ದೋಚಿಕೊಂಡು ಮತ್ತೆ ವಾಪಸ್ ಸಿಟಿಗೆ ಹೋಗ್ತಾನೆ ಸಿಟಿಗೆ ಹೋಗ್ತಾನೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿಸ್ಕಂತಾನೆ ಮದುವೆ ಮಾಡ್ಕಂತಾನೆ ಅವನಿಗೆ ಒಂದು ಮಗು ಆಗುತ್ತೆ ಒಂದು ಮಗು ಆದಾಗ ಆವಾಗ ಏನು ಮಾಡ್ತಾನೆ 5 6 ತಿಂಗಳು ಆಗಿರಬಹುದು ಆ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಶುರುವಾಗುತ್ತೆ ಬ್ಲಡ್ ಕ್ಯಾನ್ಸರ್ ಶುರುವಾದಾಗ ಅದಕ್ಕಾಗಿ ದುಡ್ಡು ಖರ್ಚು ಮಾಡ್ತಾನೆ 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 ಹೊಳೆ ಹರಿದಂಗ ದುಡ್ಡು ಹರಿತಾ ಇದೆ ಇನ್ನೇನು ಎಲ್ಲ ನಿರ್ಗತಿಕನಾಗಿ ಬಿಡ್ತಾನೆ ಅವನು ನಿರ್ಗತಿಕನಾದಾಗ ಆ ಮಗು ಹೇಳುತ್ತದೆ ಆಗ್ಲೇ ಒಂದು 2 3 ವರ್ಷ ಬಹಳ ಶ್ರಮ ಪಡ್ತಾನೆ ಮಗುವನ್ನು ಉಳಿಸೋಕೋಸ್ಕರ ಆ ಮಗು ಹೇಳುತ್ತದೆ ಅಪ್ಪ ನನ್ನಿಂದ ನಿನಗೆ ತುಂಬಾ ತೊಂದರೆ ಆಯ್ತು ಇಲ್ಲ ಮಗನೇ ನನ್ನ ಜೀವನಾದರೂ ಒತ್ತಿ ಇಟ್ಟು ನಿನ್ನ ಜಾಪನ ಮಾಡ್ತೀನಿ ನಿನ್ನ ಉಳಿಸ್ಕಂತೀನಿ ಅಂತ ಹೇಳಿ ಆ ಮಗು ತಂದೆ ಹೇಳಿದಾಗ ಆ ಮಗು ಹೇಳ್ತದೆ ನಾನು ಯಾರು ಅಂತ ಗೊತ್ತಾಯ್ತಾ ಅಪ್ಪ ಅವನು ಹೇಳ್ತಾನೆ ನನ್ನ ಮಗ ಕಣೋ ನೀನು ನನ್ನ ಮಗ ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ ಅಪ್ಪ ನಾನು ನಿನ್ನ ಸ್ನೇಹಿತ ಅಂತ ಆತ್ಮ ಹೇಳ್ತಾನೆ ಅಂದ್ರೆ ಆ ಒಂದು ಹಿಂದಿನ ಜನ್ಮದಲ್ಲಿ ಅವನನ್ನ ಏನಾದ ಟ್ರೈನ್ ನಿಂದ ದೂಡಿ ಕೊಂದು ಅವನ ಹಣವನ್ನ ಅಪಹರಿಸಿದನಲ್ಲ ಅದನ್ನ ಈ ರೂಪದಲ್ಲಿ ಇಲ್ಲಿ ತೀರಿಸಬೇಕಾಗುತ್ತದೆ ಅದಕ್ಕೆ ಹೇಳ್ತಾರೆ ಆಣೆಗೆ ಸೋಲ ಅರ್ಧಾಣೆಗೆ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಪರಿಸ್ಥಿತಿಗಳು ಹೆಂಗೆ ಬರ್ತವೋ ನಮ್ಮ ಆತ್ಮ ಸಾಕ್ಷಿಯಾಗಿ ಅಂತರ ಸಾಕ್ಷಿಯಾಗಿ ನಾವು ಸತ್ಯ ಶುದ್ಧದಿಂದ ಬಾಳಿದಾಗ ಮಾತ್ರ ನಮಗೆ ಆ ಪರಮ ಸುಖ ಪರಮ ಆನಂದ ಸಿಗ್ತದೆ ಹೊರತು ಅದಕ್ಕೆ ದೇಹವೇ ನಾನೆಂದು ಈ ಅಹಂಕಾರ ಈ ಮಮಕಾರ ಎಲ್ಲವನ್ನ ನೀನು ಬಿಟ್ಟು ಇಲ್ಲಿ ಸೋಹಂ ಬ್ರಹ್ಮಾಸ್ಮಿ ಪರಮಾತ್ಮನೇ ನೀನಲ್ಲದೆ ನನಗೆ ಮತ್ತಾರು ಅಲ್ಲ ನಾನು ನನ್ನದು ಎನ್ನಕ್ಕೆ ನಾನು ಬರಬೇಕಾದ್ರೆ ತಂದಿರೋದಾದರೂ ಏನು ಹೋಗಬೇಕಾದ್ರೆ ಒಯ್ಯೋದಾದರೂ ಏನು ಈ ಸತ್ಯವನ್ನ ನೀನು ಅರಿತು ಕೇಡಿಲ್ಲದ ಪದವಿಯ ಮಾಡಿಕೊಳ್ಳೋ ಮರುಳೆ ಎಚ್ಚರಿಕೆ ಕೊಡ್ತಾರೆ ಶರಣರು ಇಲ್ಲಿ ನೀನು ಇಂಥದ್ನೆಲ್ಲ ನಂಬಬೇಡ ದೇಹವನ್ನೇ ನಂಬಬೇಡ ಎಚ್ಚರಿಕೆ ಕೊಡ್ತಾರೆ ನಿನ್ನ ನೀ ತಿಳಿದು ನೋಡ ನಿನ್ನನ್ನು ನೀನು ತಿಳಿದುಕೊಳ್ಳಪ್ಪ ಒಂದು ಕ್ಷಣ ಸಿಂಹಾವಲೋಕನ ಮಾಡು ಸುಮ್ಮನೆ ದುಡುಕಬೇಡ ದುಡುಕಬೇಡ ಓಡಬೇಡ ಓಡಬೇಡ ಸಂಪತ್ತು ಗಳಿಸಬೇಕು ಸಂಪತ್ತು ಗಳಿಸಬೇಕು ದೇಹದ ಒಂದು ಇಂದ್ರಿಯ ಸುಖಗಳಿಗೆ ಓಲಾಡ್ತಾ ಓಲಾಡ್ತಾ ನೀನು ಎಲ್ಲಿ ಕಂಡು ಕಂಡಲ್ಲಿ ಹೋಗೋದು ದೇಹದ ಸುಖವನ್ನೇ ಅನುಭವಿಸ್ಕೊತಾ ನೀನು ಹೋಗಬೇಡ ಇಲ್ಲಿ ನಿನ್ನನ್ನೊಮ್ಮೆ ನೀನು ತಿಳಿದು ನೋಡ ಸತ್ಯ ಏನು ಅನ್ನೋದನ್ನು ನಾನು ಏನು ಮಾಡ್ತಾ ಇದ್ದೀನಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಯಾವ ಕೆಲಸಗಳು ಮಾಡ್ತಾ ಇದ್ದೀನಿ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ವಿಚಾರ ಮಾಡು ಹುಟ್ಟುತ್ತೇನು ತರಲು ಇಲ್ಲ ಬಿಟ್ಟುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣದರಳಿನಂತೆ ಆಯ್ತು ದೇಹವು ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವು ಸಾವು ತಪ್ಪದು 10 8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸ್ವತ್ತಿಗಾಗಿ ಆಸೆ ಮಾಡಿ ನ್ಯಾಯ ಮಾಡುವ ಬಿತ್ತಿ ಬೆಳೆದು ಉಂಡೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು ಸತ್ತು ಹೋದ ಮೇಲೆ ನಿನ್ನ ಅರ್ಥವಾರಿಗೆ ಸತ್ತು ಹೋದ ಮೇಲೆ ನಿನ್ನ ಅರ್ಥವಾರಿಗೆ ಶರಣ ಬಂಧುಗಳೇ ಮಹಾತ್ಮರ ಈ ನುಡಿಗಳು ಏನಿದವಲ್ಲ
ನಮಗೆ ಎಂತಹ ಒಂದು ಎಚ್ಚರಿಕೆಯ ಗಂಟೆಗಳನ್ನು ಈ ಒಂದು ಸಾಹಿತ್ಯದ ಮೂಲಕ ನಮಗೆ ಕೊಡ್ತಾ ಇದ್ದೇವೆ. ಈ ದೇಹದಲ್ಲಿ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಯಾವಾಗ ಬಿಟ್ಟು ಹೋಗ್ತದೋ ಅದು ಗೊತ್ತಿಲ್ಲ. ಹುಟ್ಟುವಾಗ ಏನೂ ತರಲಿಲ್ಲ, ಬಿಟ್ಟುವಾಗ ಕೂಡ ಏನೂ ಒಯ್ಯಲಿಲ್ಲ. ಸುಟ್ಟ ಸುರಣ ಸುಣ್ಣದರಳಿನಂತೆ ಆಯಿತು ದೇಹವು. ಹೊಟ್ಟೆ ಕೆಟ್ಟ ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ. ಹೊಟ್ಟೆಗಾಗಿ ಏನು ಮಾಡಬಾರದೆಲ್ಲ ಮಾಡ್ದೆಲ್ಲಪ್ಪ ನೀನು. ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ, ನಿನ್ನ ಮೈ ಮೇಲೆ ಒಂದು ಬಟ್ಟೆ ಕೂಡ ಬಿಡಲ್ಲ. ಯಾಕಿಂತ ಮಾಡಬಾರದ ಕೆಲಸಗಳನ್ನು ನೀನು ಮಾಡ್ತೀಯ. 8-10 ಲಕ್ಷ ಗಳಿಸಿ ನಿನಗೆ ತೃಪ್ತಿ ಅನ್ನದೇ ಇಲ್ಲ. ನಾನೊಂದು ಈಗ ದೃಷ್ಟಾಂತ ಹೇಳಿದೆ. ಒಬ್ಬ ಸ್ನೇಹಿತ ಸಾಕಷ್ಟು ದುಡ್ಕೊಂಡಿದ್ದ, ಬಂದಿದ್ದ, 8-10 ಲಕ್ಷ ಗಳಿಸಿದ, ಆದರೆ ಮತ್ತೆ ಸಾಲದೆಂದು ಪರರ ಸ್ವತ್ತಿಗಾಗಿ ಆಸೆ ಮಾಡಿ ಅದು ಸಾಲದು ಅಂತೇಳಿ ಆಸೆ ಮಾಡಿದಾಗ ಆ ಕರ್ಮ ಫಲವನ್ನು ಕಟ್ಟಿಕೊಂಡಾಗ ಆ ಪರಮಾತ್ಮ ನಿನಗೆ ಶಿಕ್ಷೆ ಕೊಡದಲ್ಲಿ ಬಿಡೋದಿಲ್ಲ. ಅದಕ್ಕೆ ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿ, ಮತ್ತೆ ಬರಲು ಜನ್ಮ ಮಾನವ ಜನ್ಮ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅದಕ್ಕೆ ಸಿಕ್ಕಂತಹ ಈ ಅಮೂಲ್ಯವಾದ ಈ ಒಂದು ಜನ್ಮವನ್ನು ಸಾರ್ಥಕ ಪಡಿಸ್ಕೋಬೇಕಾದ್ರೆ ನಾವು ಎಚ್ಚರಿಕೆಯ ಬಾಳನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಅರಿವನ್ನು ಜಾಗೃತ ಮಾಡ್ಕೋಬೇಕು ಅಂತಂದರೆ ಇಂತಹ ವಚನ ಚಿಂತನೆಗಳು ಶರಣರು ತೋರಿಕೊಟ್ಟಂತಹ ಆ ದಾರಿ ದೀಪಗಳಾದಂತಹ ವಚನ ಸಾಹಿತ್ಯ ಬಹಳ ಬಹಳ ನಮಗೆ ಅವಶ್ಯಕವಾಗಿವೆ. ಶರಣ ಬಂಧುಗಳೇ, ಈಗಿನ ಕಾಲದಲ್ಲಿ ಏನೇ ಇದ್ದರೂ ತನುವಿನ ಒಂದು ವ್ಯಾಮೋಹ ಇದೆಯಲ್ಲ, ತನುವೆಲ್ಲ ನಂದೆಂದಿತು ಈ ಜೀವ, ತನುವೆಲ್ಲ ನಂದೆಂದಿತು ತನ್ನ ಬದುಕು ಭಾಗ್ಯ ಬಿಡೆನೆಂದಿತು. ಅಂದರೆ ಈ ತನು ನಾನು ಯಾವ ಬದುಕು ಬಿಡಲ್ಲ, ಯಾವ ಭಾಗ್ಯನೂ ಬಿಡಲ್ಲ, ಈ ಜೀವ ಅಂತದೆ, ಈ ದೇಹ ನಂದೆ, ಈ ದೇಹ ನಂದೆ ಅಂಥೇಳಿ ಇಂತಹ ಒಂದು ಮಾಯೆಯ ಕೋಲಾಹಲದಲ್ಲಿ ನಾವೆಲ್ಲ ಸಿಕ್ಕೊಂಡು ಬಳಲ್ತಾ ಇದ್ದೇವೆ. ಈ ಒಂದು ಬಳಲಿಕೆ ನಮಗೆ ಅರಿವು ಜಾಗೃತ ಆಗಬೇಕು ಅಂತಂದರೆ ನಮ್ಮದೇ ಆದಂತಹ ಆ ಶರಣ ಸಾಹಿತ್ಯ ಏನಿದೆಯಲ್ಲ, ವಚನ ಸಾಹಿತ್ಯ ಏನಿದೆಯಲ್ಲ, ನಮ್ಮ ಬಾಳಿಗೆ ಬೆಳಕನ್ನು ತೋರಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳುವಂತಹ ಒಂದು ನೀತಿ ಸಾಧನೆ, ಒಂದು ಮುಕ್ತಿ ನಮಗೆ ಸಿಗಬೇಕು ಅಂದರೆ ಶರಣರ ವಚನ ಸಾಹಿತ್ಯಗಳು ನಮಗೆ ಅತ್ಯವಶ್ಯವಾಗಿ ಬೇಕು. ಶರಣ ಬಂಧುಗಳೇ, ಪ್ರತಿದಿನವೂ ಕೂಡ ಪ್ರತಿನಿತ್ಯವೂ ಕೂಡ ನಿತ್ಯಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡಿಗ ಅಂತ ಹೇಳ್ತಾರೆ. ಈ ಜೀವನ ನಮಗೆ ತನು ಮನ ಭಾವಕ್ಕೆ ಆನಂದ, ತೃಪ್ತಿ, ಶಾಂತಿ, ಸಮಾಧಾನ. ನಾವು ಹೊರಗಡೆಯಲ್ಲಿ ಶಾಂತಿ ಹುಡ್ಕೋದು ಬೇಡ, ನಮ್ಮೊಳಗೇ ಇದೆ. ನಮ್ಮೊಳಗೇ ಇರಬೇಕಾದ್ರೆ ನಮ್ಮ ಸಾಧನೆಗಳು, ನಾವು ನಡೆದು ಹೋಗುವಂತಹ ದಾರಿಗಳು, ಆ ಶರಣ ಮಾರ್ಗಗಳು ನಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿವೆ ಅಂತ ಹೇಳ್ತಾ ಎಲ್ಲ ಶರಣ ಬಂಧುಗಳಿಗೆ ಶರಣು, ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.